ಅದು ನಾವು ಮೌಖಿಕ ಪರಂಪರೆಯನ್ನೇ ಆಶ್ರಯಿಸಬೇಕಾಗುತ್ತೆ. ಈ ಹಿನ್ನೆಲೆಯಿಂದಾಗಿ ಕೂಡ ನಮ್ಮ ಶಾಸ್ತ್ರ ಪರಂಪರೆಯಲ್ಲಿ ಲಿಪಿಬದ್ಧ ಸಾಹಿತ್ಯಕ್ಕೆ ಆನುಷಂಗಿಕ ಸ್ಥಾನವೇ ಇತ್ತು. ಈ ಕಾರಣದಿಂದಲೂ ಶತಮಾನಗಳುದ್ದಕ್ಕೂ ಶಾಸ್ತ್ರ ಪರಂಪರೆಯನ್ನ ಜೀವಂತವಾಗಿ ಉಳಿಸಿದವರಲ್ಲಿ ಲಕ್ಷ್ಯ ಕೇಂದ್ರೀಕೃತವಾಗಿದ್ದದ್ದು ಮೌಖಿಕ ಅಧ್ಯಯನ ಅಧ್ಯಾಪನಗಳಲ್ಲಿ. ಗ್ರಂಥಲೇಖನ ಗಮನ ಕೊಟ್ಟವರು 100ರಲ್ಲಿ ಒಬ್ಬರು ಇಬ್ಬರು. ಆದರೆ ಶಾಸ್ತ್ರೇತಿಹಾಸದಲ್ಲಿ ಹೆಸರು ದಾಖಲೆಗೊಳ್ಳೋದು ಪ್ರಮುಖವಾಗಿ ಗ್ರಂಥ ನಿರ್ಮಿತಿಯ ಕಾರಣದಿಂದ. ಯಾವುದೇ ಗ್ರಂಥವನ್ನು ಬರೆಯದೆ ಜೀವಮಾನವನ್ನೆಲ್ಲ ಅಧ್ಯಯನ ಅಧ್ಯಾಪನದಲ್ಲಿ ಕಂಡ ಪೂರ್ವಜರೇ ಹೆಚ್ಚಿನ ಸಂಖ್ಯೆಯವರು. ಅವರಲ್ಲಿ ಹೆಚ್ಚಿನವರ ಸಾಧನೆ ಎಲ್ಲ ಇತಿಹಾಸ ಗರ್ಭದಲ್ಲಿ ಮಾಯವಾಗಿ ಹೋಗಿದೆ. ಇದು ನಮ್ಮ ವಿದ್ವತ್ ಪರಂಪರೆಯ ಪ್ರಾತಿನಿಧಿಕ ಚಿತ್ರ. ಇನ್ನೊಂದು ಹೇಳಲೇಬೇಕಾದ ಅಂಶವೂ ಉಂಟು. ಪ್ರಕಾಂಡ ಶಾಸ್ತ್ರ ಪಾಂಡಿತ್ಯ ಇದ್ದವರೆಲ್ಲ ಅವರಲ್ಲಿ ಗ್ರಂಥಲೇಖನ ಕೋಶವೂ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಶಾಸ್ತ್ರ ಕ್ಷೇತ್ರದಲ್ಲಾಗಲಿ ಲೌಕಿಕ ಸಾಹಿತ್ಯ ಕ್ಷೇತ್ರದಲ್ಲಾಗಲಿ ಬರವಣಿಗೆ ಮಾಡಬಲ್ಲವರು ಲಕ್ಷದಲ್ಲಿ ಒಬ್ಬಿಬ್ಬರಷ್ಟೇ ಅನ್ನೋದು ಲೋಕಾನುಭವ. ಪಾಂಡಿತ್ಯ ಲೇಖನ ಕಲೆ ಎರಡೂ ಮೇಳನಗೊಳ್ಳೋದು ತುಂಬಾ ವಿರಳ. ಓದು ಬರಹದ ಶತ್ರು ಅನ್ನುವ ತೀನಂಶಿಯವರ ಮಾತು ಕೂಡ ಪ್ರಸಿದ್ಧವೇ ಆಗಿದೆ. ಪಾಂಡಿತ್ಯ ಉನ್ನತಿಗೆ ಏರಿದ ಹಾಗೆಲ್ಲ ಬರವಣಿಗೆಯಲ್ಲಿ ಲೌಕಿಕ ವ್ಯವಹಾರಗಳಲ್ಲಿ ಆಸಕ್ತಿ ಕ್ಷೀಣಿಸ್ತಾ ಹೋಗೋದು ಕೂಡ ಸ್ವಾಭಾವಿಕ. ಇದೆಲ್ಲ ಹೇಗೆ ಇದ್ದರೂ ಇವತ್ತಿನ ಕಾಲದ ಸಂದರ್ಭದಲ್ಲಿ ನಮ್ಮ ಪರಂಪರೆಯ ಊರ್ಜಿತತೆಗೆ ಮುದ್ರಿತ ರೂಪದ ಸಾಹಿತ್ಯವೇ ಪ್ರಮುಖ ಅವಲಂಬ ಅನ್ನೋದನ್ನ ಅಲ್ಲಗಳೆಯೋದಕ್ಕೆ ಆಗೋದಿಲ್ಲ. ಮೌಖಿಕ ಅಧ್ಯಯನ ಅಧ್ಯಾಪನ ಮಾರ್ಗವು ಈಗ ಹಿಂದಿನ ಪ್ರಾಚುರ್ಯವನ್ನ ಉಳಿಸಿಕೊಳ್ಳೋದಕ್ಕೆ ಆಗಿಲ್ಲ. ಶಾಸ್ತ್ರವಾಂಗ್ಮಯದ ಈ ಸ್ಥಿತಿಗತಿಗಳನ್ನು ಮನಸ್ಸಿನಲ್ಲಿ ಧರಿಸಿದರೆ ವಿದ್ಯಾಲಂಕಾರ, ವೇದರತ್ನ, ಶಾಸ್ತ್ರ ಚೂಡಾಮಣಿ, ಪ್ರೊಫೆಸರ್ ಎಸ್ ಕೆ ರಾಮಚಂದ್ರ ರಾಯರ ಅವರು ಬಿಟ್ಟು ಹೋಗಿರುವ ಅಗಾಧ ಪ್ರಮಾಣದ ಸಾಹಿತ್ಯದ ಮಹತ್ವ ಸ್ವಲ್ಪ ಮಟ್ಟಿಗೆ ಅರಿವಿಗೆ ಬಂದೀತು. ರಾಮಚಂದ್ರರಾಯರಿಗಿದ್ದ ಒಂದು ಅಸಾಮಾನ್ಯ ಅಧಿಕಾರ ಅಂದರೆ ಅವರ ವಿದ್ವತ್ತೆಯ ಬಹುಮುಖತೆ. ಅವರ ಪಾಂಡಿತ್ಯದ ಆಳ, ಎತ್ತರ, ಅಗಲ ಎಲ್ಲವೂ ಅಸಾಧಾರಣ. ಯಾವುದೋ ಒಂದೋ ಎರಡೋ ಶಾಸ್ತ್ರಗಳಲ್ಲಿ ಪ್ರಭುತ್ವವನ್ನು ಸಾಧಿಸಿರುವವರು ವಿರಳವಾಗಿಯಾದರೂ ದೊರೆತಾರು. ಆದರೆ ರಾಮಚಂದ್ರ ರಾಯರಂತೆ ಹಲವಾರು ಶಾಸ್ತ್ರಗಳನ್ನು ಅವಗತ ಮಾಡಿಕೊಂಡವರು ವಿರಳಾತಿ ವಿರಳ. ಅವರ ಪ್ರತಿಭೆಯ ಈ ಬೀಸಿನಿಂದಾಗಿ ಅವರ ಬರಹದ ಗುಣವಂತಿಕೆ ಪ್ರಜ್ವಲವಾಯಿತು. ಕೇವಲ ಒಂದು ಶಾಸ್ತ್ರದ ಪ್ರಾಕಾರದೊಳಗಷ್ಟೇ ಸಂಚಾರ ಮಾಡೋದರಿಂದ ದುರ್ಲಭವಾದ ವೈಶಾಲ್ಯ, ಪರಿಜ್ಞಾನ ಸೂಕ್ಷ್ಮತೆ ಸೇರಿಕೊಂಡು ಅವರ ಬರಹವನ್ನು ವಿಶಿಷ್ಟವಾಗಿಸಿತು. ಎರಡನೆಯದಾಗಿ ಈ ಪ್ರತಿಭಾ ವಿಸ್ತೃತಿಯ ಹಿನ್ನೆಲೆಯಿಂದಾಗಿ ಅವರು ಹತ್ತಾರು ವಿಷಯಗಳ ಬಗ್ಗೆ ಅಧಿಕಾರಯುತವಾಗಿ ಬರೆಯೋದಕ್ಕೆ ಸಮರ್ಥರಾದರು. ಅವರ ಮನೋಬುದ್ಧಿಗಳಷ್ಟು ಶಾಸ್ತ್ರ ಸಂಸ್ಕಾರದಿಂದ ರೂಪುಗೊಂಡಿದ್ದವು. ಹೀಗೆ ಅತ್ಯಂತ ಪರಿಷ್ಕಾರಕ್ಕೆ ಒಳಪಡದ ಮಾತಾಗಲಿ ಬರಹವಾಗಲಿ ಅವರಿಗೆ ಸಾಧ್ಯವೇ ಇರಲಿಲ್ಲ. ಅವರಷ್ಟು ವಿಪುಲವಾಗಿ ಬರೆದವರು ಬೇರೆ ಇಲ್ಲ, ಅವರಷ್ಟು ಪರಿಷ್ಕಾರವಾಗಿ ಮತ್ತು ಸಾಮಗ್ರಿ ದೃಷ್ಟಿಯಿಂದ ಬರೆದವರು ಇಲ್ಲ. ಹೀಗೆ ಅವರ ಬರಹದ ಗಾತ್ರ ಬಾಹುಳ್ಯ, ಗುಣವತ್ತತೆ ಎರಡೂ ಅಸಾಧಾರಣವೇ. ಸಂಪಾದಿತ ಮತ್ತು ಅನುವಾದಿತ ಕೃತಿಗಳನ್ನು ಹೊರತುಪಡಿಸಿದರೂ ಅವರು ಇಂಗ್ಲಿಷ್ನಲ್ಲಿ ಕನ್ನಡದಲ್ಲಿ ನೀಡಿದ ಕೃತಿ ಸಂಪದ ತಲಾ 100ರಷ್ಟು, ಎಂದರೆ ಒಟ್ಟು 200ರಷ್ಟು ಮತ್ತು ಹಲವು ಸಾವಿರ ಪುಟಗಳಷ್ಟು ಆಗುತ್ತೆ. ಹೀಗೆ ಎಲ್ಲ ದೃಷ್ಟಿಗಳಿಂದಲೂ ವಿಸ್ಮಯಾವಹವಾದ
ಸಾರಸ್ವತ ಸಂಪತ್ತನ್ನ ಅವರು ಲೋಕಕ್ಕೆ ನೀಡಿದ್ದಾರೆ. ಅವರು ಪ್ರೀತಿಯಿಂದ ನಡೆಸಿದ ಈ ಆರಾಧನೆಗೆ ನಾವು ಹೇಗೆ ತಾನೇ ಕೃತಜ್ಞತೆ ಸಲ್ಲೋದಕ್ಕೆ ಆಗುತ್ತೆ? ಇತಿಹಾಸದಲ್ಲಿ ತುಂಬಾ ವಿರಳವಾಗಿ ಅಷ್ಟೇ ಇಂತಹ ದೈತ್ಯ ಪ್ರತಿಭೆ ಒಂದೊಂದು ಸಲ ಹಾದು ಹೋಗುತ್ತೆ. ಅಂತಹ ಅದ್ಭುತ ನಮ್ಮ ಕಾಲದಲ್ಲಿ ನಮ್ಮ ನಡುವೆ ನಮ್ಮ ಕಣ್ಣೆದುರಿಗೆ ನಡೆದದ್ದು ನಮ್ಮೆಲ್ಲರ ಸುಕೃತ. ಇನ್ನೊಂದು ಅಂಶವನ್ನು ಹೇಳಬೇಕು, ಸಾಂಪ್ರದಾಯಿಕ ಹಾಗೂ ಆಧುನಿಕ ಅಧ್ಯಯನದ ಗಟ್ಟಿಯಾದ ಹಿನ್ನೆಲೆ ಅವರಿಗೆ ಇದ್ದದ್ದು ಹೌದಾದರೂ ಪ್ರವಚನ ಪಟುತೆ, ಲೇಖನ ಕೌಶಲ ಇದು ಅವರು ಕಷ್ಟಪಟ್ಟು ಕರಗತ ಮಾಡಿಕೊಂಡಂತೂ ತಾವು ಶ್ರಮಪೂರ್ವಕ ಗಳಿಸಿಕೊಂಡ ಜ್ಞಾನದ ಪ್ರಯೋಜನ ತಮ್ಮ ಸಮಾಜಕ್ಕೆ ವಿನಿಯೋಗ ಆಗಬೇಕು ಅನ್ನುವ ಶ್ರದ್ಧೆ ಅವರ ಅಂತರಂಗವನ್ನು ತುಂಬಿಕೊಂಡು ಅವರನ್ನ ಇಂತಹ ಕಾಯಕಕ್ಕೆ ಸಜ್ಜುಗೊಳಿಸಿತು. ಹನಿಹನಿಯಾಗಿ ಆರಂಭವಾದ ಅವರ ಬರವಣಿಗೆ ಕೆಲವೇ ವರ್ಷಗಳಲ್ಲಿ ಪ್ರವಾಹ ಆಯಿತು. ತಮ್ಮ ಯಾವುದೇ ಕೆಲಸ ಉತ್ಕೃಷ್ಟ ಮಟ್ಟದಲ್ಲಿಯೇ ಇರಬೇಕು ಅನ್ನುವ ದೃಷ್ಟಿ ಅವರಲ್ಲಿ ಬೇರೂರಿದ್ದರಿಂದ ಅವರು ಶ್ರಮಪಟ್ಟು ಕ್ರಮಕ್ರಮೇಣ ಮೇಲ್ಮಟ್ಟದ ಬರವಣಿಗೆಯನ್ನ ಅಭ್ಯಾಸ ಮಾಡಿಕೊಂಡರು. ಇದು ಅವರ ಮೊದಮೊದಲಿನ ಬರಹಗಳನ್ನ ಆಮೇಲಿನವನ್ನ ಹೋಲಿಸಿ ನೋಡಿದರೆ ಸ್ಪಷ್ಟವಾಗುತ್ತೆ. ಕನ್ನಡದ ಬರವಣಿಗೆಯಂತೂ ಆರಂಭದ ದಿನಗಳಲ್ಲಿ ಅವರಿಗೆ ಕ್ಲೇಶಕರ ಅಂತಲೇ ಅನಿಸಿದ್ದಿರಬೇಕು. ಉದಾಹರಣೆಗೆ ಅವರ ಆರಂಭದ ಕನ್ನಡದ ಬರಹಗಳಲ್ಲಿ ಒಂದಾದ ಟಿಬೆಟ್ಟಿನ ಯೋಗಿ ವಿಲರೇಪ, ಅದನ್ನು ಸ್ಮರಿಸಬಹುದು. ಅದು 1954 ಜನಪ್ರಗತಿ ವಾರಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಕಟ ಆಯಿತು. ಭಾಷೆ ಶೈಲಿಗಳ ಜೊತೆ ಅವರು ಇನ್ನೂ ಸೆಣಸಾಡ್ತಾ ಇದ್ದದ್ದನ್ನ ಅದರಲ್ಲಿ ನಾವು ಗುರುತಿಸ್ತೀವಿ. ಆದರೆ ಆ ಅಪ್ರೆಂಟಿಸ್ಶಿಪ್ ಪರಿಸ್ಥಿತಿ ಇದ್ದದ್ದು ಬಹಳ ಸ್ವಲ್ಪ ಕಾಲ. ಕೆಲವೇ ವರ್ಷಗಳಲ್ಲಿ ಸಮರ್ಥವೂ ಲಲಿತವೂ ಆದ ಕನ್ನಡ ಬರವಣಿಗೆ ಅವರಿಗೆ ರೂಢಿಯಾಯಿತು. ಯಾವುದೇ ವಿಷಯದಲ್ಲಿ ರಾಮಚಂದ್ರ ರಾಯರ ಒಂದು ಲೇಖನವೋ ಪುಸ್ತಿಕೆಯೋ ಪೂರ್ಣ ಪ್ರಮಾಣದ ಗ್ರಂಥವೋ ಬಂತಂದ್ರೆ ಅದು ಅತ್ಯಂತ ಮೌಲಿಕ, ತಲಸ್ಪರ್ಶಿ, ಸಂಗ್ರಾಹ್ಯ ಆಗಿರುತ್ತೆ ಅನ್ನುವ ನಿಶ್ಚಯ ಓದುಗರ ಮನಸ್ಸಿನಲ್ಲಿ ಮೂಡ್ತಾ ಇತ್ತು. ಪಂಡಿತ ವರ್ಗ, ಸಾಮಾನ್ಯ ಆಸಕ್ತರು ಎರಡೂ ಧಾರೆಗಳ ವಾಚಕರ ಅತಿಶಯ ಆಧರಣೆಯನ್ನ ಅವರ ಬರಹಗಳು ಪಡ್ಕೊಂಡವು. ಸಂಸ್ಕೃತ ಮೂಲದ ಶಾಸ್ತ್ರ ಸಾಹಿತ್ಯದ ಗ್ರಹಿಕೆ ಓದು ಒಂದು ಅಲ್ಪ ವರ್ಗಕ್ಕಷ್ಟೇ ಸಾಧ್ಯ ಆಗುವಂಥದ್ದು. ಆದರೆ ಅದು ಒಳಗೊಂಡ ವಿಷಯ ಸಾಮಗ್ರಿ ಎಲ್ಲರಿಗೂ ಪ್ರಯೋಜನಕರವಾದ್ದು. ಈ ಕಾರಣದಿಂದ ಸಾವಿರಾರು ವರ್ಷಗಳ ಅವಧಿಯಲ್ಲಿ ಬೆಳೆದು ಬಂದ ಜ್ಞಾನ ರಾಶಿಯನ್ನ ಇವತ್ತಿನ ನುಡಿಗಟ್ಟಿನಲ್ಲಿ ಈಗಿನ ಪೀಳಿಗೆಗೆ ಪರಿಚಯಿಸಬೇಕಾದ್ದು ಅತ್ಯಂತ ಅವಶ್ಯ. ಈ ಪರಿಚರ್ಯೆಯನ್ನ ರಾಮಚಂದ್ರ ರಾಯರಷ್ಟು ಅಗಾಧ ಪ್ರಮಾಣದಲ್ಲಿ ಮಾಡಿದವರು ಈ ತಲೆಮಾರಿನಲ್ಲಿ ಇನ್ನೊಬ್ಬರಿಲ್ಲ ಅಂದರೆ ಅದು ಉತ್ಪ್ರೇಕ್ಷೆ ಮಾತಾಗೋದಿಲ್ಲ. ಇದನ್ನೆಲ್ಲ ನಾನೇ ಮಾಡಿದನೆ ಅಂತ ನನಗೇ ಕೆಲವು ಸಲ ಅನ್ನಿಸ್ಬಿಡುತ್ತೆ ಅಂತ ಸ್ವಯಂ ರಾಮಚಂದ್ರ ರಾಯರೇ ವಿನೋದಪೂರ್ಣವಾಗಿ ಹೇಳ್ತಾ ಇದ್ದದ್ದುಂಟು. ರಾಯರ ಕನ್ನಡ ಕೃತಿಗಳನ್ನು ಅನುಲಕ್ಷಿಸಿ ಮಾತನಾಡುವ ಹಾಗೆ ಸಂಘಟಕರು ನನಗೆ ಸೂಚನೆ ಕೊಟ್ಟಿದ್ದಾರೆ. ಅವರ ಕನ್ನಡದಲ್ಲಿನ ಪ್ರಕಟಿತ ಗ್ರಂಥಗಳೇ 100 ಇವೆ. ಅವಷ್ಟನ್ನು ಸ್ಥೂಲವಾಗಿಯಾದರೂ ಸಮರ್ಥರು ಪರಿಚಯಿಸುವುದಕ್ಕೆ ಯತ್ನಿಸಿದರೆ ಅದೇ ಒಂದು ಉದ್ಗ್ರಂಥ ಆಗಬೇಕಾಗತ್ತೆ. ಅದು ಅವಶ್ಯವಾಗಿ ಆಗಬೇಕಾದ ಕೆಲಸ ಕೂಡ, ತೀರಾ ವಿಳಂಬವಾಗದೆ ಅದು ನೆರವೇರಲಿ ಅಂತ ಹಾರೈಸೋಣ. 100 ಇರುವ ಅವರ ಇಂಗ್ಲಿಷ್ನ ಗ್ರಂಥಗಳ ಪರಿಚಯಾತ್ಮಕ ಸಮೀಕ್ಷೆಯೂ ಆಗಬೇಕಾಗಿದೆ. ಸಂಸ್ಕೃತ ಪರಂಪರೆಯಲ್ಲಿ ಅಪ್ಪಯ್ಯ ದೀಕ್ಷಿತರು ಮೊದಲಾದ ಅಸಾಮಾನ್ಯ ಗ್ರಂಥ ಬಾಹುಳ್ಯ ನಿರ್ಮಿಸಿದವರನ್ನ ಶತಾಧಿಕ ಗ್ರಂಥಕರ್ತರು ಅಂತ ಕೀರ್ತಿಸುವ ವಾಡಿಕೆ ಇತ್ತು. ರಾಮಚಂದ್ರ ರಾಯರು 200 ಗ್ರಂಥಕರ್ತರು. ಅವರ ಕನ್ನಡ ಕೃತಿಗಳಲ್ಲಿ ಕೆಲವನ್ನಷ್ಟೇ ದಾರ್ಷ್ಟಾಂತಿಕವಾಗಿ ಸ್ಮರಿಸುವುದಕ್ಕೆ ಈ ಸಂದರ್ಭದಲ್ಲಿ ಸಾಧ್ಯ ಆದೀತು.
ಅವರ ಕೃತಿ ಸಂಪದವನ್ನು ಗೋಷ್ವಾರಿಯಾಗಿ ನೋಡುವಾಗ ಒಂದು ಅಂಶ ಎದ್ದು ಕಾಣುತ್ತೆ, ಅವರ ಅಂತರಂಗ ಸ್ವಾಭಾವಿಕವಾಗಿ ವಿದ್ವತ್ತಿನ ಉನ್ನತ ಮಜಲುಗಳಲ್ಲಿ ವಿಹಾರ ಮಾಡ್ತಾ ಇದ್ದದ್ದು. ಆದರೆ ಸಾಮಾನ್ಯ ಜನಕ್ಕೆ ಪ್ರಯೋಜಕಗಳಾದ ಎಸಕಗಳಿಂದ ಅವರು ಯಾವತ್ತೂ ಹಿಂದೆ ಸರಿಯಲಿಲ್ಲ. ಇದು ಅವರ ಸಾಮಾಜಿಕ ಪ್ರಜ್ಞೆಯನ್ನು, ಪ್ರಬುದ್ಧತೆಯನ್ನು ಪ್ರತಿಬಿಂಬಿಸುತ್ತೆ. ಎಳವಯಸ್ಸಿನವರಿಗಾಗಿಯೇ ಪರಿಚಯ ಪುಸ್ತಿಕೆಗಳನ್ನು ಅವರು ಹತ್ತಾರು ಬರೆದರು. ರಾಷ್ಟ್ರೋತ್ಥಾನ ಪರಿಷತ್ತಿನ ಭಾರತ ಭಾರತಿ ಮಾಲಿಕೆಗೋಸ್ಕರ ತ್ಯಾಗರಾಜ, ರಾಘವೇಂದ್ರ ಸ್ವಾಮಿಗಳು, ಕೆ ವೆಂಕಟಪ್ಪ, ಬೋಧಿಧರ್ಮ, IBH ಕನ್ನಡ ನಾಡು ಮತ್ತು ಕನ್ನಡಿಗರ ಪರಂಪರೆ ಮಾಲಿಕೆಗೋಸ್ಕರ ಪುರಂದರದಾಸರು, ಕನಕದಾಸರು, ಶ್ರೀ ಮಧ್ವಾಚಾರ್ಯರು, ಭದ್ರಬಾಹು ಸ್ವಾಮಿ, ಗೊಮ್ಮಟೇಶ್ವರ, ಮಹರ್ಷಿ ದೈವರಾತರು ಇವನ್ನೆಲ್ಲ ಬರೆದರು. ಅದೇ ಮಾಲಿಕೆಗೋಸ್ಕರ ಭಾರತದ ದೇವಾಲಯಗಳು, ಆಯುರ್ವೇದ, ಆಳ್ವಾರರ ನುಡಿಮುತ್ತುಗಳು ಮೊದಲಾದ ಪರಿಚಯ ಪುಸ್ತಿಕೆಗಳನ್ನೂ ಬರೆದರು. ಬೆಂಗಳೂರಿನ ಕರಗ, ಚುಂಚನಕಟ್ಟೆ, ಸಾಲಿಗ್ರಾಮ, ಹನಸೋಗೆ ಈ ಪುಸ್ತಿಕೆಗಳನ್ನೂ ಬರೆದರು. ತಮ್ಮ ಪ್ರತಿಭೆ ಪಾಂಡಿತ್ಯಗಳು ಸಮಾಜಕ್ಕೆ ಉಪಕಾರಕಗಳಾಗಬೇಕು ಅನ್ನೋ ಬಗ್ಗೆ ಅವರಲ್ಲಿ ಶ್ರದ್ಧೆ ಎಷ್ಟಿತ್ತು ಅನ್ನೋದನ್ನು ಇದರಿಂದ ಊಹಿಸಬಹುದು. ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಬರಹ, ಪ್ರೊಫೆಸರ್ PV ಕಾಣೆ ಅವರ ಧರ್ಮಶಾಸ್ತ್ರ ಇತಿಹಾಸ ಇವುಗಳ ಅನುವಾದದಲ್ಲಿಯೂ ರಾಯರು ಕೈಂಕರ್ಯ ಸಲ್ಲಿಸಿದ್ದು ಅವರ ಸದ್ವಿಚಾರ ಪ್ರಚಾರೋತ್ಸಾಹದ ದ್ಯೋತಕ. ಸಂಗೀತ, ಚಿತ್ರಕಲೆ, ಶಿಲ್ಪಕಲೆ, ಸ್ಥಾಪತ್ಯ, ಆಗಮಶಾಸ್ತ್ರ ಈ ವಿಷಯಗಳನ್ನು ಕುರಿತು ಸಮರ್ಥವಾಗಿ ಶಾಸ್ತ್ರಶುದ್ಧವಾಗಿ ಕನ್ನಡದಲ್ಲಿ ಬರೆಯಬಲ್ಲವರು ಹಿಂದೆಯೂ ಈಗಲೂ ಹೆಚ್ಚು ಮಂದಿ ಇಲ್ಲ. ಈ ಬಹು ಆಯಾಮಿ ಕ್ಷೇತ್ರದಲ್ಲಿ ರಾಮಚಂದ್ರ ರಾಯರಷ್ಟು ವಿಶಾಲವಾಗಿ ಕೃಷಿ ಮಾಡಿದವರು ಬಹುಶಃ ಬೇರೆ ಇಲ್ಲ. ರಾಮಚಂದ್ರ ರಾಯರು ಸ್ವತಃ ವೀಣಾವಾದಕರು, ಚಿತ್ರಕಾರರು, ಶಿಲ್ಪಕಾರರು ಆಗಿದ್ದದ್ದು ಎಲ್ಲರಿಗೂ ಗೊತ್ತಿದೆ. ಈ ಹಲವು ಕ್ಷೇತ್ರಗಳಲ್ಲಿ ಅಪೂರ್ವ ಒಳನೋಟಗಳನ್ನು ಅವರು ಬೆಳೆಸಿಕೊಂಡಿದ್ದರು. 1955-56 ಸುಮಾರಿನಲ್ಲಿ ಒಂದು ಸಲ ದಿವಂಗತ ಡಾಕ್ಟರ್ HN ಮೂರ್ತಿಯವರು ನಾನು ರಾಮಚಂದ್ರ ರಾಯರನ್ನು ವಾಡಿಕೆಯಂತೆ ಭೇಟಿಯಾದಾಗ ಅವರು ಬೌದ್ಧ ಪರಂಪರೆಯ ಮೆತ್ತ ಸುತ್ತ, ಅದನ್ನು ಬೌದ್ಧ ಸಾಂಪ್ರದಾಯಿಕ ಪಾರಾಯಣ ಪದ್ಧತಿಯಲ್ಲಿ ವೀಣೆಯಲ್ಲಿ ನುಡಿಸಿ ತೋರಿಸಿದರು. ಅವರು ರಚಿಸಿದ ಚಿತ್ರಗಳು ಮತ್ತು ಶಿಲ್ಪಗಳೇ ಒಂದು ದೊಡ್ಡ ಪ್ರದರ್ಶನಕ್ಕೆ ಆಗುವಷ್ಟು ಇವೆ. ಅವರು ಕನ್ನಡದಲ್ಲಿ ಬರೆಯತೊಡಗಿದ ಆರಂಭ ಕಾಲದಲ್ಲಿಯೇ ನಮ್ಮ ಸಂಗೀತ ಮತ್ತು ವಾಗ್ಗೇಯಕಾರರು ಪರಿಚಯ ಪುಸ್ತಿಕೆಯನ್ನು ಬರೆದರು. ಆಮೇಲಿನ ವರ್ಷಗಳಲ್ಲಿ ಮೂರ್ತಿ ಶಿಲ್ಪ ನೆಲೆ ಹಿನ್ನೆಲೆ, ಭಾರತದ ದೇವಾಲಯ, ಸಂಗೀತ ಇತಿಹಾಸ ಪರಂಪರೆ, ಸಂಪ್ರದಾಯ, ಶಿಲ್ಪಕಲೆ, ಚಿತ್ರಕಲೆ, ಗಣಪತಿಯ ರೂಪಗಳು ಮೊದಲಾದ 4-6 ದೀರ್ಘ ಕೃತಿಗಳು ಅವರಿಂದ ಹೊರಬಂದವು. 1990 ದಶಕದಲ್ಲಿ ಅವರು ಇಂಗ್ಲಿಷ್ನಲ್ಲಿ ರಚಿಸಿದ ಆಗಮಕೋಶ, ಪ್ರತಿಮಾಕೋಶ ಮೊದಲಾದ ಸಂಪುಟಗಳಂತೂ ಭಾರತೀಯ ಕಲೆಯ ಕ್ಷೇತ್ರದಲ್ಲಿ ಮೈಲಿಗಲ್ಲುಗಳೇ ಆಗಿವೆ. ರಾಮಚಂದ್ರ ರಾಯರ ಕೃತಿಗಳಲ್ಲಿ ವಿವಿಧ ಕಲೆಗಳಿಗೆ ಸಂಬಂಧಪಟ್ಟವುಗಳದೇ ಗಣನೀಯ ಭಾಗವಾಗಿದೆ ಅಂತ ಹೇಳಿದ್ರು ತಪ್ಪಲ್ಲ. ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರಕಟಣೆ ವಿಭಾಗಕ್ಕಾಗಿ 1975 ಅವರು ಬರೆದ ದೊಡ್ಡ ಗಾತ್ರದ ಕ್ರೌನ್ ಆನ್ ಫೋರ್ಟ್ 350 ಪುಟಗಳ ಮೂರ್ತಿ ಶಿಲ್ಪ ನೆಲೆ ಹಿನ್ನೆಲೆ. ಅವರ ಪ್ರಧಾನ ಸಂಪಾದಕತ್ವದಲ್ಲಿ 1980 ದಶಕದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಪ್ರಕಟಗೊಂಡ ಕರ್ನಾಟಕದ ಕಲೆಗಳು ಆ ಸರಣಿಗೆ ಪ್ರವೇಶಿಕೆಯಾಗಿ ಮೊದಲ ಸಂಪುಟಕ್ಕೆ ಅವರು ಬಂದಿರುವ ದೊಡ್ಡ ಗಾತ್ರದ 200 ಪುಟಗಳ ಭೂಮಿಕೆ ಇವು ಈ ವಿಷಯಗಳನ್ನು ಕುರಿತ ಸಮಗ್ರ ಆಧಿಕಾರಿಕ ಗ್ರಂಥಗಳಾಗಿವೆ. ಈ ಕ್ಷೇತ್ರಗಳ ಅಭ್ಯಾಸಿಗಳಿಗೆ ಆಧಾರ ಪಾಠ್ಯ ಗ್ರಂಥಗಳೆನಿಸುವುದಕ್ಕೆ ಅರ್ಹವಾಗಿವೆ.
ಅವರ ಭರತಮುನಿಯ ನಾಟ್ಯಶಾಸ್ತ್ರ ಪರಿಚಯ ಪುಸ್ತಿಕೆಯು ಕೂಡ ಒಂದು ದಿಗ್ದರ್ಶಕ ಕೈಪಿಡಿ ಆಗಿದೆ. ದೇವಾಲಯ ವಿನ್ಯಾಸದ ಸಾಂಕೇತಿಕತೆಯನ್ನ ಹೀಗೆ ಸ್ಫುಟೀಕರಿಸಿದ್ದಾರೆ ಅವರದೇ ಮಾತುಗಳು. ದೈವಿ ಚೈತನ್ಯ ಮೇಲೆದ್ದು ಹರಿಯುವಾಗ ಮೂಲ ಬೇರವಾಗಿ ಮಾರ್ಪಡುತ್ತದೆ, ಗರ್ಭಗೃಹದ ಆಕಾರವಾಗಿ ಹೊರಹೊಮ್ಮುತ್ತದೆ, ಅದು ಕೆಳಗೆ ಹರಿಯುವಾಗ ಕಳಶದ ಮೂಲಕ ಇಳಿದು ವಿಮಾನದ ಮೈಯಲ್ಲಿ ಹೊರಹೊಮ್ಮಿ ಹರಡುತ್ತದೆ. ಗರ್ಭಗೃಹದ ಅಡಿಯಲ್ಲಿ ಹುದುಗಿದ್ದಾಗ ಅದರದ್ದು ಗರ್ಭಾವಸ್ಥೆ ಸುಪ್ತಾವಸ್ಥೆ, ಗರ್ಭಗೃಹದಲ್ಲಿ ಅದು ವ್ಯಕ್ತವಾಗತ್ತೆ, ಕಾರ್ಯೋನ್ಮುಖವಾಗತ್ತೆ. ಶಿಖರದಲ್ಲಿ ಅದೇ ಚೈತನ್ಯ ಭೌತಿಕ ನೆಲೆಯನ್ನ ಮೀರಿ ಮೇಲೆದ್ದು ನಿಲ್ಲುತ್ತದೆ. ಕಳಶದ ತುದಿಯಲ್ಲಿ ಈ ಚೈತನ್ಯ ವಿಶ್ವ ಚೈತನ್ಯದೊಂದಿಗೆ ಬೆರೆಯುತ್ತದೆ ಅನ್ಕೋಟ್. ಸಂಗೀತ ಮತ್ತು ಕಲೆಗಳ ಕ್ಷೇತ್ರದ ಹಲವರು ಅಪೂರ್ವ ಸಾಧಕರ ಜೀವನ ಪರಿಚಯ ಪುಸ್ತಿಕೆಗಳನ್ನು ರಾಯರು ನೀಡಿದ್ದಾರೆ. ಕೆ ವೆಂಕಟಪ್ಪ, ಸಂಗೀತ ರತ್ನ ಮೈಸೂರು ಟಿ ಚೌಡಯ್ಯ, ಪುರುಷ ಸರಸ್ವತಿ ರಾಳ್ಳಪಲ್ಲಿ ಅನಂತಕೃಷ್ಣ ಶರ್ಮಾ, ಸಂಗೀತ ಸಾಮ್ರಾಜ್ಞಿ ಎಂ ಎಸ್ ಸುಬ್ಬುಲಕ್ಷ್ಮಿ ಮೊದಲಾದವು. ಇವು ಹೃದ್ಯವಾಗಿ ಗಮನಿಸಬೇಕಾದ ಬರಹಗಳು. ಸಾಮಾನ್ಯವಾಗಿ ಹೆಚ್ಚಿನವರು ಗಮನಿಸದಿರುವ ಆದರೆ ಅತ್ಯಂತ ಸಂಗತವಾದ ಮುಖ್ಯವಾದ ಒಂದು ಅಂಶಕ್ಕೆ ರಾಮಚಂದ್ರ ರಾಯರು ಗಮನ ಸೆಳೆದಿದ್ದಾರೆ. ಕಲೆ, ಸಾಹಿತ್ಯ, ನಾಟಕ, ವಾಸ್ತುಶಿಲ್ಪ, ಮನೋರಂಜನೆ, ಕ್ರೀಡೆ, ಜಾನಪದ ಎಲ್ಲವೂ ಆಗಮ ಪರಂಪರೆಯಿಂದಲೇ ಉಗಮವಾಗಿರುವುದು. ಆಗಮ ತತ್ವವೇ ಭಾರತೀಯ ಸಂಸ್ಕೃತಿಗೆ ಸಮನ್ವಯದ ಪರಿಮಳವನ್ನು ಕೊಟ್ಟಿರುವುದು. ಅದು ಅನೇಕ ಸಿದ್ಧರಿಗೆ, ಪ್ರವೀಣರಿಗೆ, ಸಾಧುಗಳಿಗೆ ಸ್ಫೂರ್ತಿ ಇತ್ತಿದೆ ಅನ್ಕೋಟ್. ರಾಮಚಂದ್ರ ರಾಯರ ದಾಸ ಸಾಹಿತ್ಯ ಅವಲೋಕನ ಸಂಪಾದನ ಕೃತಿಗಳು ಕರ್ನಾಟಕ ಸಂಸ್ಕೃತಿಗೆ ವಿಶಿಷ್ಟವಾದ ಈ ವಾಂಗ್ಮಯವನ್ನ ವ್ಯವಸ್ಥಿತ ರೀತಿಯಲ್ಲಿ ಲಭ್ಯವಾಗಿಸಿದೆ. ಕಿರಿವಯಸ್ಸಿನವರನ್ನು ಉದ್ದೇಶಿಸಿದ ಅವರ ಪುರಂದರದಾಸರು, ಕನಕದಾಸರು ಸಂಕ್ಷಿಪ್ತ ಜೀವನ ಕಥನಗಳು 1970 ಸುಮಾರಿಗೆ ಪ್ರಕಟ ಆಗಿದ್ದವು. ವಿಜಯನಗರದ ಈಚಿನ ದಾಸ ಸಾಹಿತ್ಯ ಕುರಿತ ಅವರ ಪ್ರೌಢ ಶೋಧ ಪ್ರಬಂಧ 1987 ಪ್ರಕಟ ಆಯಿತು. ಆ ಪ್ರಬಂಧ ಕನ್ನಡದಲ್ಲಿ ಅದಕ್ಕೆ ಹಿಂದಿನ 60 ವರ್ಷಗಳಲ್ಲಿ ಅಂದರೆ 20ನೇ ಶತಮಾನದ ಮಧ್ಯದ ದಶಕಗಳಲ್ಲಿ ಹರಿದಾಸ ಕ್ಷೇತ್ರದಲ್ಲಿ ಶ್ರಮಿಸಿದ್ದವರ ಸ್ಮರಣೆಯನ್ನು ಒಳಗೊಂಡಿದ್ದುದು ವಿಶೇಷವಾಗಿ ಗಮನಿಸಬೇಕಾದದ್ದು. ಅವರ ಪ್ರಧಾನ ಸಂಪಾದಕತ್ವದಲ್ಲಿ ಪುರಂದರದಾಸರ 5ನೇ ಶತಮಾನೋತ್ಸವ ನಿಮಿತ್ತ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯದಿಂದ 1980ರ ದಶಕದಲ್ಲಿ ಪ್ರಕಟಗೊಂಡ ಪುರಂದರ ಸಾಹಿತ್ಯ ದರ್ಶನ 4 ಸಂಪುಟಗಳ ಕೃತಿಶ್ರೇಣಿಯಂತೂ ವಿಶಾಲ ಜನಾದರಣೆ ಪಡ್ಕೊಂಡಿದೆ. ಜೀವನ ದರ್ಶನ, ಅಧ್ಯಾತ್ಮ ದರ್ಶನ, ಸಮಾಜ ದರ್ಶನ, ಕೀರ್ತನ ದರ್ಶನ ಈ 4 ವಿಭಾಗಗಳಲ್ಲಿ ವಿಂಗಡಣೆಗೊಂಡಿರುವ ಪುರಂದರದಾಸ ವಾಂಗ್ಮಯ ಇಷ್ಟು ಅಚ್ಚುಕಟ್ಟಾಗಿ ಆಕರ್ಷಕವಾಗಿ ಸಹಾಯಕ ಟಿಪ್ಪಣಿಗಳ ಸಮೇತ ಬೇರೆ ಯಾವ ಆವೃತ್ತಿಯಲ್ಲಿಯೂ ಲಭ್ಯ ಇಲ್ಲ. ಮೊದಲ ಸಂಪುಟಕ್ಕೆ ರಾಮಚಂದ್ರ ರಾಯರು ನೀಡಿರುವ 55 ಪುಟಗಳಷ್ಟು ವಿಸ್ತಾರವಾದ ಪ್ರಸ್ತಾವನೆ ಪುರಂದರದಾಸರ ಜೀವನವನ್ನ, ಸಾಂದರ್ಭಿಕತೆಯನ್ನ, ರಚನೆಗಳ ಸ್ವರೂಪವನ್ನ ಮತ್ತು ಇತಿಹಾಸ ಶೋಧ ದೃಷ್ಟಿಗೆ ಕಾಣುವ ಹಲವಾರು ಸಂದಿಗ್ಧಾಂಶಗಳನ್ನೂ ದಾಖಲೆ ಮಾಡಿದೆ. ಅತಿ ವೈಭವೀಕರಣ, ಅನುದಾರ ಅವಗಣನೆ ಎರಡರಿಂದಲೂ ದೂರ ಉಳಿದು ಸಹೃದಯ ಸಮೀಕ್ಷೆಯನ್ನ ನೀಡಿರುವುದು ರಾಮಚಂದ್ರ ರಾಯರ ಔನ್ನತ್ಯಕ್ಕೆ ಸಲ್ಲುವ ಹಾಗಿದೆ. ದಾಸವಾಂಗ್ಮಯದ ಆದರಣೀಯತೆಯನ್ನು ಕುರಿತು ರಾಮಚಂದ್ರ ರಾಯರ ಮಾತುಗಳು ಸ್ಮರಣೀಯವಾಗಿವೆ. ಹರಿದಾಸರು ಕನ್ನಡವನ್ನು ಹಿಡಿದಿದ್ದು ಇಲ್ಲಿ ಮುಖ್ಯವಾದುದು. ಭಾಗವತರು, ಪುರಾಣಿಕರು ಮೂಲ ಸಂಸ್ಕೃತವನ್ನೇ ಹೇಳಿ ಕನ್ನಡದಲ್ಲಿ
ಅರ್ಥವನ್ನು ವಿವರಿಸ್ತಾ ಇದ್ರು. ಪಂಡಿತರಂತೂ ಸಂಸ್ಕೃತದಲ್ಲಿಯೇ ವಾಕ್ಯಾರ್ಥಗಳನ್ನು ವ್ಯಾಖ್ಯಾನಗಳನ್ನು ನಡೆಸ್ತಾ ಇದ್ರು. ಕನ್ನಡ ಮಡಿಗೆ ಬರೋದಿಲ್ಲ ಅನ್ನೋ ಹಠ ಅವರಲ್ಲಿ. ಹರಿದಾಸರಲ್ಲಿ ಆದ್ಯರು ಸಂಸ್ಕೃತ ಪಂಡಿತರೇ ಆಗಿದ್ದರು. ಜನಗಳಿಗೆ ತಿಳಿಯ ಹೇಳುವ ಕೆಲಸಕ್ಕೆ ಕನ್ನಡವನ್ನು ಧಾರಾಳವಾಗಿ ಬಳಸಿದರು. ಕನ್ನಡದ ಪುಣ್ಯ ಈ ಹಿರಿಯರ ಆದರ್ಶ ಸಫಲವಾಯಿತು ಅನ್ಕೋಳು. ನಮ್ಮ ಸಾಂಸ್ಕೃತಿಕ ಮತ್ತು ದಾರ್ಶನಿಕ ಪರಂಪರೆಯ ಸ್ಫುಟೀಕರಣದ ಶ್ರೇಷ್ಠ ಕೃತಿಗಳನ್ನು ರಾಮಚಂದ್ರರಾಯರು ನೀಡಿದ್ದಾರೆ. ನೆನೆಯಬೇಕಾದ ಸಂಗತಿ ಎಂದರೆ ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ ಈ ಮೂವರು ಆಚಾರ್ಯರ ದರ್ಶನಗಳನ್ನು ಕುರಿತು ರಾಯರು ಬೋಧಪ್ರದ ಕೃತಿಗಳನ್ನು ಕೊಟ್ಟು ಹೋಗಿದ್ದಾರೆ. ಅದಕ್ಕೆ ಪೂರಕವಾದ ರೀತಿಯ ಶಂಕರವಾಣಿ ಮೊದಲಾದ ಸಂಕಲನಗಳನ್ನೂ ನೀಡಿದ್ದಾರೆ. ಅವರು ಮಾನಸಿಕ ಗುರುಗಳಾಗಿ ಆರಾಧಿಸ್ತಾ ಇದ್ದ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳನ್ನು ಕುರಿತ ಅವರ ಶಾರದಾ ಪೀಠದ ಮಾಣಿಕ್ಯ ಕೃತಿಯಂತೂ ಅತ್ಯಂತ ಆರ್ದ್ರವಾದ ಆತ್ಮನಿವೇದನೆಯೇ ಆಗಿದೆ. ಒಂದು ದೃಷ್ಟಿಯಿಂದ ಅದಕ್ಕೆ ಪೂರಕ ಎನ್ನಬಹುದಾದ ಎಲ್ಲ ಸಂಪ್ರದಾಯಗಳಿಂದ ಅತೀತವಾದ ಮತ್ತು ಉನ್ಮತ್ತರಂತೆ ಕಾಣುವ ಆತ್ಮಾನುಭವೈಕ ಸ್ಥಿತಿಯಲ್ಲಿ ರಮಿಸುವ ಅವಧೂತರ ಚರ್ಯೆಯನ್ನು ಕುರಿತ ಪರಿಚಯ ಗ್ರಂಥ. ಅವರ ಒಂದು ಪ್ರಮುಖ ಬೋಧನ ಕ್ಷೇತ್ರವಾಗಿದ್ದ ಮನೋವಿಜ್ಞಾನ, ಆಯುರ್ವೇದ ಕುರಿತ ಅವರ ಬರಹಗಳು ವಿಪುಲವಾಗಿವೆ. ಹಲವಾರು ಆಯುರ್ವೇದ ಪರಿಚಯ ಪುಸ್ತಿಕೆಗಳಲ್ಲದೆ ನಾಡಿ ವಿಜ್ಞಾನ, ಆತ್ರೇಯ ವೆಂಕಟೇಶ ಕೃತ ವೈದ್ಯ ಹಿತೋಪದೇಶ, ಪರಾಮಾನಸ ಶಾಸ್ತ್ರ, ಅತೀಂದ್ರಿಯ ಅನುಭವ ಮೊದಲಾದ ಪೂರಕ ಸಾಹಿತ್ಯವನ್ನು ಕೊಟ್ಟಿದ್ದಾರೆ. ತಮ್ಮ ಒಂದು ಪ್ರಮುಖ ಆಸಕ್ತಿ ಕ್ಷೇತ್ರವಾಗಿದ್ದ ಬೌದ್ಧ ಧರ್ಮ, ಜೈನ ಧರ್ಮಗಳಿಗೆ ಸಂಬಂಧಿಸಿದ ಹಾಗೆ ಹಲವು ಉತ್ಕೃಷ್ಟ ಕೃತಿಗಳನ್ನು ಕೊಟ್ಟಿದ್ದಾರೆ. ಟಿಬೆಟ್ಟಿನ ಯೋಗಿ ಮಿಲರೇಪ, ಬೋಧಿಯ ಬೆಳಕಿನಲ್ಲಿ, ವರ್ಧಮಾನ ಮಹಾವೀರ, ವೈಶಾಖ ಪೂರ್ಣಿಮೆ ಸಂಬೋಧಿಯ ಸಂದರ್ಭ ಮೊದಲಾದವು. ನಮ್ಮ ಪರಂಪರೆಯ ಉಜ್ವಲ ಸಾಧಕರಾದ ಅಭಿನವ ಗುಪ್ತ, ಆನಂದ ಕುಮಾರಸ್ವಾಮಿ ಮೊದಲಾದವರ ವಾಂಗ್ಮಯದ ಪರಾಮರ್ಶನಾತ್ಮಕ ಸಮೀಕ್ಷೆಗಳನ್ನು ಅಭಿನವಗುಪ್ತ, ಆನಂದ ಕುಮಾರಸ್ವಾಮಿ ಮೊದಲಾದವರ ವಾಂಗ್ಮಯದ ಪರಾಮರ್ಶನಾತ್ಮಕ ಸಮೀಕ್ಷೆಗಳನ್ನು ರಾಯರು ನೀಡಿರೋದು ತುಂಬಾ ಉಪಕಾರಕವಾಗಿದೆ. ರಾಮಚಂದ್ರ ರಾಯರು ಶ್ರುತಿ, ಸ್ಮೃತಿ, ಇತಿಹಾಸ ಪರಿಚಾಯಕಗಳಾದ ಹಲವಾರು ಗ್ರಂಥಗಳನ್ನು ಬರೆದಿದ್ದಾರೆ. ಇವುಗಳ ಸಂಗತತೆಯನ್ನು ಅವರಿವೇ ಮಾತುಗಳಲ್ಲಿ ಸೂಚನೆ ಮಾಡಬಹುದು. ಭಾರತೀಯ ಸಮಾಜದ ಇತಿಹಾಸ ಒಮ್ಮೆಲೆ ಸೂಚ್ಯವೂ ಹೊಂದಾಣಿಕೆಯಲ್ಲೂ ಆದ ವಿಶಾಲ ಸಾಂಸ್ಕೃತಿಕ ಚೌಕಟ್ಟನ್ನು ಒಳಗೊಂಡಿದೆ. ಅದನ್ನು ಇಡೀ ಸಮಾಜಕ್ಕೆ ಮಾತ್ರವಲ್ಲ ಉಪಸಂಸ್ಕೃತಿಗಳಿಗೂ ಒದಗಿಸಲಾಗಿತ್ತು. ಈ ಚೌಕಟ್ಟು ಜೀವನ ಗುಣವೃದ್ಧಿ ಕಾರಕವಾದ ಜೀವನ ಶೈಲಿಯನ್ನು ತೋರಿಸುವಂಥದ್ದು. ಅದು ವಿಶ್ವವ್ಯವಸ್ಥೆ ಹಾಗೂ ಜೀವರಾಶಿಗಳ ಮತ್ತು ಪರಿಸರ ವ್ಯವಸ್ಥೆಗಳ ಏಕತೆ, ಋತ ಹಾಗೂ ಮಾನವನಾಗಿ ತನ್ನ ಕುಟುಂಬ, ತನ್ನ ಸಮುದಾಯ ಹಾಗೂ ಮಾನವ ಜೀವಿಯಾದ ತನ್ನ ಬಗ್ಗೆಯೇ ಇರುವ ಹೊಣೆಗಾರಿಕೆ, ಋಣ ಈ ಎರಡು ವಿಚಾರಗಳನ್ನು ಆಧರಿಸಿತ್ತು. ಈ ವಿಚಾರಧಾರೆಯಿಂದ ಹೊಮ್ಮಿದ್ದು ಸಾಮಾನ್ಯ ಜೀವನದ ಅಂತಿಮ ಮೌಲ್ಯಗಳ ಪರಿಕಲ್ಪನೆ. ರಾಮಚಂದ್ರರಾಯರ ಕೃತಿಗಳಲ್ಲಿ ವ್ಯಾಖ್ಯಾನ ರೂಪವಾದವು ಈಶಾವಾಸ್ಯ ಉಪನಿಷತ್ತು, ಶ್ರೀಸೂಕ್ತ, ಪರಾಮರ್ಶನ ಕೃತಿಗಳು ವಾಲ್ಮೀಕಿಯ ಪ್ರತಿಭೆ, ಚಿತ್ರರಾಮಾಯಣ, ಗೀತೆಗೊಂದು ಕೈಪಿಡಿ ಮೊದಲಾದವು. ಅವರ ಪ್ರತಿಪಾದನೆಯ ವಿನೂತನತೆಯನ್ನ, ಅಂತರ್ದೃಷ್ಟಿಯನ್ನ ಸೂಚಿಸುವುದಕ್ಕೆ ಭಗವದ್ಗೀತೆಯ ವೈಶಿಷ್ಟ್ಯ ಕುರಿತ ಅವರ ಒಂದು ಮಾತನ್ನ ಸ್ಮರಿಸಬಹುದು. ಗೀತೆಯು ಕರ್ಮ, ಯಜ್ಞ, ಯೋಗ, ಸನ್ಯಾಸ
ಮೊದಲಾದ ಬಳಕೆಯ ಮಾತುಗಳಿಗೆಲ್ಲ ಹೊಸ ತಿರುವನ್ನು ನೀಡುತ್ತದೆ. ಹೊಸದು ಅಂದರೆ ಕರ್ಮಕಾಂಡದ ಚೌಕಟ್ಟಿಗೆ ಹೊಸದು ಅಷ್ಟೇ. ಇವೆಲ್ಲ ಸಾಂಪ್ರದಾಯಿಕವಾದ ವೈದಿಕ ಪ್ರತಿಮೆಗಳೇ. ಕಾಲದೇಶಾಧೀನವಾಗಿ ಸಂಕುಚಿತ ಅರ್ಥವನ್ನು ಪಡೆಕೊಂಡು ಸಾರ್ಥಕತೆಯನ್ನು ಕಳೆದುಕೊಂಡಿದ್ದ ಕಲ್ಪನೆಗಳಿಗೆ ಮತ್ತೆ ವಿಶಾಲವಾದ ವ್ಯಾಪಕವಾದ ಸಾರ್ವಜನೀನವಾದ ಅರ್ಥವನ್ನು ತುಂಬಿಸಿ ಅವನ್ನು ಸಂಸ್ಕೃತಿ ಸಂದರ್ಭದಲ್ಲಿ ಪುನಶ್ಚೇತನಗೊಳಿಸಿದ್ದು ಗೀತೆಯಲ್ಲಿನ ಅಪೂರ್ವತೆ. ಹಲವಾರು ವಿಶಿಷ್ಟ ವಿಷಯಗಳ ವಿಶ್ಲೇಷಣಾತ್ಮಕ ಸಮೀಕ್ಷೆಗಳನ್ನು ರಾಯರು ನೀಡಿದ್ದಾರೆ. ಪ್ರಾಚೀನ ಸಂಸ್ಕೃತಿ, ಕನ್ನಡ ನಾಡಿನ ಧಾರ್ಮಿಕ ಪರಂಪರೆ, ವೇದವಾಂಗ್ಮಯ ಮತ್ತು ಉಪನಿಷತ್ತುಗಳು, ಬ್ರಾಹ್ಮಧರ್ಮ ಬ್ರಹ್ಮೋಪಾಸನೆ, ಭಾರತೀಯ ಸಂಸ್ಕೃತಿ ತಿರುಳು ಮತ್ತು ಪರಂಪರೆ ಮೊದಲಾದವು ವಿಸ್ತಾರವೂ ಜಟಿಲವೂ ಆದ ವಿಷಯದ ತಾತ್ವಿಕ ಹಿನ್ನೆಲೆಯನ್ನು ನೀಡಿ ವಿಷಯದ ಹೃದಯವನ್ನು ಅಡಕವಾಗಿ ನಿರೂಪಿಸುವುದು ರಾಯರ ಕ್ರಮ. ಧರ್ಮವೆಂಬ ಕಟ್ಟುಪಾಡನ್ನು ಒಪ್ಪಿಕೊಳ್ಳುವವರು ಆಸ್ತಿಕರು. ಇವರೆಲ್ಲರೂ ವೇದದ ಪ್ರಾಮಾಣ್ಯವನ್ನು ಅಂಗೀಕರಿಸುತ್ತಾರೆ. ಏಕೆಂದರೆ ವೇದದ ಹಿನ್ನೆಲೆ ಇಲ್ಲದೆ ಧರ್ಮ ತೋರಿಕೊಳ್ಳಲಾರದು. ವೇದದ ಬಲವಿಲ್ಲದೆ ಅದು ನಮ್ಮನ್ನು ಅಭ್ಯುದಯದತ್ತ ನಡೆಸಲಾರದು. ಸಂಕೇತಾರ್ಥ ಸ್ಫುಟೀಕರಣದ ಆಶಯದ ರಾಯರ ಕೃತಿಗಳು ಗಣಪತಿಯ ಕಲ್ಪನೆ, ಶ್ರೀಕೃಷ್ಣನ ವ್ಯಕ್ತಿತ್ವ, ಆಂಜನೇಯನ ಕಲ್ಪನೆಯಲ್ಲಿ ಸ್ವಾರಸ್ಯ ಮೊದಲಾದವು. ಶ್ರೀಕೃಷ್ಣ ಚಾರಿತ್ರದ ಬಗ್ಗೆ ಜಿಜ್ಞಾಸುಗಳಲ್ಲಿ ಸಾಮಾನ್ಯವಾಗಿ ತಲೆದೋರುವ ಶಂಕೆಗಳಿಗೆ ಸಮಾಧಾನ ನೀಡಿ ಸಮಗ್ರೀಕರಿಸುವ ರಾಮಚಂದ್ರ ರಾಯರ ವಿಧಾನ ಅತ್ಯಂತ ಸ್ಪೃಹಣೀಯ ಅನಿಸುತ್ತೆ. ಕೋಟ್: ಮನುಷ್ಯನಾಗಿ ಅವತಾರದ ತಾತ್ಪರ್ಯವನ್ನು ರೂಢಿಸಿಕೊಂಡವನು ಕೃಷ್ಣ. ಭಗವಂತನ ಸಂಬಂಧವನ್ನು ಬಿಟ್ಟರೂ ಅವನ ಮನುಷ್ಯತ್ವದಲ್ಲಿಯೇ ಒಂದು ವಿಶೇಷವಾದ ಕಳೆಯಿದೆ, ಲೋಕಕ್ಕೆ ಉಪಕಾರಕವಾದ ಪ್ರಯೋಜನವಿದೆ. ಮನುಷ್ಯನಾಗಿಯೇ ಇದ್ದು ಮಾನುಷ ವ್ಯವಹಾರದಲ್ಲೇ ತೊಡಗಿರುತ್ತಾ ಮನುಷ್ಯ ಸಾಧ್ಯವಾದುದನ್ನೇ ಮಾಡಿ ಮನುಷ್ಯರಲ್ಲೆಲ್ಲ ಶ್ರೇಷ್ಠನೆನಿಸಿಕೊಂಡವನು ಕೃಷ್ಣ. ಅನವರತವಾದ ಇಂಥ ಆಧ್ಯಾತ್ಮಿಕ ಸಾಧನೆಯೆಂದರೆ ಮನುಷ್ಯ ಕೃಷ್ಣನು ಲೋಕೋತ್ತರವಾದ ಕಾರ್ಯವನ್ನು ಸಾಧಿಸುವುದಾದದ್ದು. ಋಗ್ವೇದದ ಋಷಿಯಾಗಿ ಸಾತ್ವತ ಪಂಥದ ಪ್ರವರ್ತಕನಾಗಿ ಬದುಕಿ ಬಾಳಿದ ಕೃಷ್ಣ ಧರ್ಮ ಸಂಸ್ಥಾಪನೆಗಾಗಿ ಮಹಾಭಾರತದ ಉದ್ದಕ್ಕೂ ಹೆಣಗಾಡಿ ಲೋಕಕ್ಕೆ ಉಪಕಾರಕವಾದ ಭಗವದ್ಗೀತೆಯನ್ನು ಹೊರಹೊಮ್ಮಿಸಿದ. ಭಗವದ್ಗೀತೆ ಲೋಕಕ್ಕೆ ಬರುತ್ತದ್ದು ಕೃಷ್ಣನ ಈ ಸಹಜ ವ್ಯವಹಾರದಲ್ಲಿ ಅಲ್ಲ, ತನ್ನ ಸಾಧನೆಯಿಂದ ಅಳವಡಿಸಿಕೊಂಡ ದಿವ್ಯ ವಿಭೂತಿ ಅವನ ಚೇತನವನ್ನು ಮೇಲೆತ್ತಿ ಬೆಳಗಿಸಿದಾಗ ಗೀತಾಶಾಸ್ತ್ರ ಕಾಣಿಸಿಕೊಂಡಿತು. ಗೀತೆಯನ್ನು ಹೇಳುವ ಕಾಲಕ್ಕೆ ಮನುಷ್ಯನಾಗಿದ್ದ ಕೃಷ್ಣ ಮನುಷ್ಯ ಮಾತ್ರದವನಾಗಿರಲಿಲ್ಲ. ಎಲ್ಲ ಮಾನವರ ಸ್ವಭಾವದ ಒಳಪದರದಲ್ಲಿ ಅಡಗಿರುವ ಪ್ರಜ್ಞೆಯೊಂದು ಮೇಲೆದ್ದು ಬಂದು ಅವನ ತಾತ್ಕಾಲಿಕವಾದ ಅರಿವನ್ನು ಕೊಚ್ಚಿಕೊಂಡು ಹೋಗಿತ್ತು. ಆಗ ಅವನು ದೇವಕಿ ಪುತ್ರನಾದ, ಅರ್ಜುನನ ಮಿತ್ರನಾದ, ಅವನ ರಥಕ್ಕೆ ಸಾರಥಿಯಾದ ಕೃಷ್ಣ ಆಗಿರಲಿಲ್ಲ. ವಿಶ್ವವ್ಯಾಪಕವಾದ ಪರಮಾರ್ಥ ತತ್ವದ ಪ್ರತಿನಿಧಿ ಆಗಿದ್ದ. ನಿಷ್ಕೃಷ್ಟವಾಗಿರುವುದರ ಜೊತೆಗೆ ಸದ್ಯ ಸಂವಹನಶೀಲವೂ ಆದ ಈ ಜಾಡಿನ ವಿಶ್ಲೇಷಣೆಗಳಿಂದ ರಾಮಚಂದ್ರ ರಾಯರ ಬರಹಗಳು ನಿಬಿಡವಾಗಿವೆ. ಧಾರ್ಮಿಕ ಇತಿಹಾಸ, ಆಗಮಾದಿ ಶಾಸ್ತ್ರಗಳು ಈ ಎರಡೂ ಆಯಾಮಗಳನ್ನು ಒಳಗೊಂಡ ಅವರ ಬರಹಗಳು ಹಲವಾರು ಇವೆ. ತಿರುಪತಿ ತಿಮ್ಮಪ್ಪ, ಭಾರತದ ದೇವಾಲಯ, ಭಾರತೀಯ ದೇವಾಲಯಗಳ ಜಾನಪದ ಮೂಲ, ಅಣ್ಣಪ್ಪ ದೈವ ಮೊದಲಾದವು. ಹತ್ತಿರ ಹತ್ತಿರ 50 ವರ್ಷಗಳ ಅವಧಿಯಲ್ಲಿ ಹಲವು ಹಂತಗಳಲ್ಲಿ ಬೆಳೆದು 2006ರಲ್ಲಿ ಈಗಿನ ವಿಸ್ತೃತ ರೂಪ ಪಡೆಕೊಂಡ ತಿರುಪತಿ ತಿಮ್ಮಪ್ಪ ರಾಮಚಂದ್ರ ರಾಯರ ಒಂದು ವಿಶಿಷ್ಟ ಶೋಧ ಗ್ರಂಥ. ತಿರುಪತಿ ಕ್ಷೇತ್ರದ ಬಗ್ಗೆ, ದೈವದ ಬಗ್ಗೆ ಇಷ್ಟು ಸಮಗ್ರವಾದ
ಮೇಲ್ಮಟ್ಟದ ಗ್ರಂಥ ಬಹುಶಃ ಬೇರೆ ಯಾವ ಭಾಷೆಯಲ್ಲಿಯೂ ಬಂದಿರಲಾರದು. ಇಲ್ಲಿಯ ಪರಿಮಿತಿಯಲ್ಲಿ ಹೆಸರಿಸಿದ್ದು ಅಲ್ಲದೆ ಹತ್ತಾರು ಬಿಡಿಕೃತಿಗಳು ರಾಮಚಂದ್ರರಾಯರಿಂದ ಹೊಮ್ಮಿವೆ. ಸಣ್ಣದಾಗಲಿ ದೊಡ್ಡದಾಗಲಿ, ರಾಮಚಂದ್ರರಾಯ ಯಾವುದೇ ಬರಹವನ್ನು ಕೈಗೆತ್ತಿಕೊಂಡರು ಅದರಲ್ಲಿ ಪ್ರತಿಪಾದನೆಯ ಅನನ್ಯತೆಯನ್ನು, ಅಪೂರ್ವ ಒಳನೋಟಗಳನ್ನು ಕಾಣಬಹುದು. ಉದಾಹರಣೆಗೆ, ವಿವಾಹ ಪದ್ಧತಿಗಳು ಕಿರುಪುಸ್ತಿಕೆಯಲ್ಲಿ ಭಾರತೀಯ ವಿವಾಹ ವಿಧಿಗಳನ್ನು ಮಾತ್ರವಲ್ಲದೆ ಮುಸಲ್ಮಾನರ ಮತ್ತು ಕ್ರೈಸ್ತರ ವಿವಾಹ ಪದ್ಧತಿಗಳನ್ನು ಅವರು ಪರಿಚಯ ಮಾಡಿಕೊಟ್ಟಿದ್ದಾರೆ. ಸಂಕ್ಷಿಪ್ತವಾಗಿ ಹೇಳಬೇಕಂದರೆ, ಪಾರಂಪರಿಕ ಜ್ಞಾನರಾಶಿಗೂ 20ನೇ ಶತಮಾನದ ಜಿಜ್ಞಾಸುಗಳಿಗೂ ನಡುವಣ ಸೇತುವೆಯಾದವರು ರಾಮಚಂದ್ರ ರಾಯರು. ಅವರು ಈ ದೃಷ್ಟಿಯಿಂದ ಶೇಖರಿಸಿಕೊಟ್ಟು ಹೋಗಿರುವ ವಾಂಗ್ಮಯ ರಾಶಿ ಸದಾಕಾಲಕ್ಕೂ ತವನಿಧಿಯಾಗಿ ಉಳಿಯುತ್ತದೆ ಅಂತ ನಿರ್ವಿವಾದವಾಗಿ ಹೇಳಬಹುದು. ಭಾರತೀಯ ಸಂಸ್ಕೃತಿಯ ತಿರುಳು ಪ್ರಬಂಧದ ಉಪಸಂಹಾರದಲ್ಲಿ ರಾಮಚಂದ್ರ ರಾಯರು ಭಾಗವತೋಕ್ತ ಏಕಾಯನ ವಸವು ಇತ್ಯಾದಿ ಆದಿವೃಕ್ಷವನ್ನು ಪ್ರಸ್ತಾವಿಸಿ ಆಡಿರುವ ಮಾತುಗಳ ಸಂದೇಶಾತ್ಮಕತೆ ಮನನೀಯವಾಗಿದೆ. ಅಂತಹ ಮಹಾವೃಕ್ಷದ ಅಡಿಯಲ್ಲಿ ನಾವು ಬಾಳಿದ್ದೇವೆ. ಪೀಳಿಗೆಯ ನಂತರ ಪೀಳಿಗೆ ದಿನವಾದ ಮೇಲೆ ದಿನ ಬಾಳಿದ್ದೇವೆ, ಸಾವಿರಾರು ವರ್ಷ ಬಾಳಿದ್ದೇವೆ. ಈ ಮರವನ್ನು ಕತ್ತರಿಸಿ ಬೀಳಿಸೋದಕ್ಕೆ ಹೊರಗೆಯಿಂದ ಪ್ರಯತ್ನಗಳು ನಡೆದಿವೆ. ಒಳಗೆ ಮರವನ್ನು ಬಾಡಿಸಿ ಒಣಗಿಸೋದಕ್ಕೆ, ಸಾಯಿಸೋದಕ್ಕೆ ರೋಗ ತಟ್ಟಿದೆ. ಆದರೆ ಇದು ಜೀವನ ವೃಕ್ಷ, ಮತ್ತೆ ಮತ್ತೆ ಹೊಸದಾಗುವ ವಿಶೇಷ ಸಾಮರ್ಥ್ಯವುಳ್ಳ ಮರ, ಸದಾಕಾಲ ನಿಲ್ಲಬಲ್ಲ ಮರ. ಸುಳ್ಳಿನಿಂದ ನಿಜಕ್ಕೆ, ಕತ್ತಲಿನಿಂದ ಬೆಳಕಿಗೆ, ಸಾವಿನಿಂದ ಸಾವಿಲ್ಲದ ಪಾಳಿಗೆ ನಾವು ಸಾಗಲು ನೆರವಾಗುವ ವೃಕ್ಷ. ವಿರಮಿಸುವುದಕ್ಕೆ ಮುಂಚೆ ಒಂದು ಮಾತನ್ನು ನಾನು ಸೇರಿಸದೇ ಇದ್ದರೆ ಕರ್ತವ್ಯ ಲೋಪ ಆಗತ್ತೆ. ಪ್ರೊಫೆಸರ್ ರಾಮಚಂದ್ರರಾಯರೇನೋ ನಿರಂತರ ತಮ್ಮ ಉನ್ನತ ಪ್ರಜ್ಞಾಲೋಕದಲ್ಲಿ ಉಡ್ಡಾಣ ನಡೆಸಿದ್ದರು. ಆದರೆ ಅವರ ಈ ಕಾಯಕಕ್ಕೆ ಸದಾ ಪೋಷಣೆ ನೀಡುತ್ತಾ ಅವರನ್ನು ಹೂವಿನಂತೆ ನೋಡಿಕೊಂಡು ಅವರ ಸಾರಸ್ವತ ಯಜ್ಞವನ್ನು ಸಾಧ್ಯವಾಗಿಸಿದವರು ಅವರ ಧರ್ಮಪತ್ನಿ ಶ್ರೀಮತಿ ರಮಾದೇವಿ, ಅವರ ಪುತ್ರಿ ಡಾಕ್ಟರ್ ಉಮಾ, ಅವರ ಪುತ್ರ ಡಾಕ್ಟರ್ ಸುದರ್ಶನ. ಆ ಸಹೃದಯ ಪರಿವಾರಕ್ಕೆಲ್ಲ ನಮ್ಮೆಲ್ಲರ ಅಭಿವಂದನೆ ಸಲ್ಲತ್ತೆ ಅಂತ ಹೇಳಿಸ್ತಾ ವಿರಮಿಸ್ತೇನೆ. ಎಲ್ರಿಗೂ ನಮಸ್ಕಾರ.